ಎಲ್ಲರಿಗೂ ಶುಭೋದಯ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪೂಜ್ಯ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಎಲ್ಲ ಧ್ಯಾನ ಮಿತ್ರರ ಪರವಾಗಿ ನಮನಗಳನ್ನು ಅರ್ಪಿಸೋಣ. ಹಾಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ದಿನ ಮತ್ತೆ ನಾವೆಲ್ಲರೂ PMC ಕನ್ನಡ ವೇದಿಕೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಪ್ರಾತಃಕಾಲದ ಸ್ವಾಧ್ಯಾಯ ಹಾಗೂ ಧ್ಯಾನಕ್ಕಾಗಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಾವು ತಿಳ್ಕೊತಾ ಹೋದ್ವಿ ಈ ಒಂದು ಉಸಿರಾಟದ ವ್ಯವಸ್ಥೆಗೆ ಯಾವ್ಯಾವ ರೀತಿ ನಮ್ಮ ದೇಹದಲ್ಲಿ ವಿನ್ಯಾಸ ಇದೆ ಅಥವಾ ರಚನೆ ಇದೆ. ಕಣ್ಣಿಗೆ ಕಾಣುವ ಮೂಗೊಂದೇ ನಮಗೆ ಕಣ್ಣಿಗೆ ಕಾಣುತ್ತೆ. ಮೂಗಿನಿಂದ ಪ್ರವೇಶ ಪಡೆದಂತಹ ಈ ಪ್ರಾಣವಾಯು ಗಂಟಲು, ನಂತರ ಧ್ವನಿ ಪೆಟ್ಟಿಗೆ, ದೊಡ್ಡ ಶ್ವಾಸನಾಳ ಮತ್ತೆ ಚಿಕ್ಕ ಚಿಕ್ಕದಾದ ಶ್ವಾಸನಾಳಗಳು, ಕಟ್ಟಕಡೆಯ ಒಂದು ಜಾಗ ಅಂದರೆ ಗಾಳಿ ಚೀಲಗಳು, ಪ್ರತಿಯೊಂದು ಕೌಲು ಹೊಡೆದಂತಹ ತುತ್ತ ತುದಿಯಲ್ಲಿ ಒಂದು ಗೊಂಚಲು, ದ್ರಾಕ್ಷಿ ಗೊಂಚಲಿನ ಹಾಗೆ ಈ ಗಾಳಿ ಚೀಲಗಳಿದೆ. ಇವುಗಳನ್ನ ಕಟ್ ಮಾಡಿ ಓಪನ್ ಮಾಡಿ ಒಂದು ನೆಲದ ಮೇಲೆ ಸ್ಪ್ರೆಡ್ ಮಾಡಿದಾಗ ಎಷ್ಟು ದೊಡ್ಡ ವಿಸ್ತಾರವಾದ ಜಾಗ ನಮಗಾಗಿ ಈ ಪ್ರಕೃತಿ ನೀಡಿದೆ. ಪ್ರತಿ ಬಾರಿ ಉಸಿರಾಡುವಾಗಲೂ ನಾವಿಷ್ಟೂ ಜಾಗವನ್ನು ಉಪಯೋಗಿಸ್ಕೊತಾ ಇದ್ದೀವ ನಮ್ಮ ಪ್ರಾಣವಾಯುನ ಒಳಗೆ ತಗೊಳಕ್ಕೆ ಅನ್ನೋದೇ ಪ್ರಶ್ನೆ ಇದೆ. ಹಾಗಾಗಿ ನಮ್ಮ ಉಸಿರಾಟದ ಅಭ್ಯಾಸ ಸರಿಯಾಗಿದ್ದಾಗ ಅಲ್ಲಿ ಎಷ್ಟು ಒಂದು ವ್ಯವಸ್ಥೆಯನ್ನು ಕೊಟ್ಟಿದಾರೋ ಅಲ್ಲಿದೆಯೋ ಅದಷ್ಟನ್ನು ಸಮರ್ಪಕವಾಗಿ ನಾವು ಉಪಯುಕ್ತತೆಯಲ್ಲಿ ಇಡ್ತೀವಿ. ಈಗ ಗಾಳಿ ಯಾವ ರೀತಿ ಒಳಗೆ ಹೋಗುತ್ತೆ, ನಾನ್ ತಗೋತೀನ ಒಳಗೆ ಸ್ವಲ್ಪ ಪ್ರಮಾಣದಲ್ಲಿ ನನ್ನ ಪಾತ್ರ ಅದಕ್ಕೆ ಸಾಧ್ಯತೆ ಇದೆ, ನಾನು ಬೇಕು ಅಂದ್ರೆ ದೀರ್ಘವಾಗಿ ತಗೋಬಹುದು. ಆದ್ರೆ ಸಾಧಾರಣವಾಗಿ ಸಾಮಾನ್ಯವಾಗಿ ಈ ಉಚ್ಛ್ವಾಸ ಅನ್ನುವಂಥದ್ದು ತಾನಾಗೆ ಆಗುವಂಥದ್ದು, ಒಳಗೆ ಗಾಳಿ ತಾನಾಗೆ ಹೋಗುವಂಥದ್ದು, ನಿಶ್ವಾಸದಲ್ಲಿ ಗಾಳಿ ಹೊರಗೆ ತಾನಾಗೆ ಬರುವಂಥದ್ದು. ಇದು ಹೇಗಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿನ್ನೆ ತಿಳಿಸ್ತಾ ಹೋದೆ ಈ ಶ್ವಾಸಕೋಶ ಅನ್ನುವಂತಹ ಎರಡು ಶ್ವಾಸಕೋಶಗಳಿದೆ, ಬಲ ಶ್ವಾಸಕೋಶ, ಎಡ ಶ್ವಾಸಕೋಶ. ಇದು ಎದೆಗೂಡಿನಲ್ಲಿ ಇದೆ. ಈ ಎದೆಗೂಡು ಮತ್ತೆ ಕೆಳಭಾಗದಲ್ಲಿ ನಮ್ಮ ಅಂದ್ರೆ ಹೊಟ್ಟೆ ಭಾಗ. ಹೊಟ್ಟೆ ಭಾಗನೇ ನಾವು ಆಹಾರ ತಿಂದಾಗ ಹೋಗುತ್ತಲ್ಲ ಹೊಟ್ಟೆಯನ್ನ, ಅದನ್ನ ನಾನು ಜಠರ ಅಂತ ಕರಿತೀನಿ. ಇಡೀ ನಮ್ಮ ಎದೆಗೂಡಿನ ಕೆಳಭಾಗ, ಈ ನಾಭಿ ಅದರ ಸುತ್ತಲೂ ಇರುವಂತಹ ಅಷ್ಟೋ ಭಾಗವನ್ನು ನಾನೀಗ ಹೊಟ್ಟೆ ಭಾಗ ಅಂತಲೇ ಕರಿತೀನಿ. ಇವೆರಡರ ಮಧ್ಯೆ ಒಂದು ಮಾಂಸಖಂಡ ಇದೆ, ಸ್ನಾಯು. ಇದು ಹೇಗಿದೆ ಅಂದ್ರೆ ಅತಿ ಬಲಿಷ್ಠವಾದ ದೊಡ್ಡದಾದ ಚಪ್ಪಟೆಯಾದ ಒಂದು ಸ್ನಾಯು, ಇದಕ್ಕೆ ನಾವು ಡಯಾಫ್ರಾಮ್ ಅಂತೀವಿ. ಇದನ್ನ ಹೆಸರೆಲ್ಲ ನೆನ್ಪಿಟ್ಕೊಳ್ಳೋದು ಬೇಡ, ನಾನು ಪದೇ ಪದೇ ತಿಳಿಸ್ತಾ ಇದ್ದೀನಿ. ಇದು ಸಹ ಅನೈಚ್ಛಿಕ, ತನ್ನ ಪ್ರಕಾರವೇ ಕೆಲಸ ಮಾಡುವಂತಹದ್ದು. ನಾವು ನಮ್ಮ ಪ್ರಯತ್ನ ಅಥವಾ ನನ್ನ ಪ್ರಮೇಯದಿಂದ ದೀರ್ಘವಾಗಿ ಉಸಿರು ತಗೊಳ್ಳೋದು ಅಥವಾ ಕೆಲವು ಕ್ಷಣಗಳು ಉಸಿರನ್ನು ಹಿಡಿಯೋದು, ಇದಷ್ಟೇ ನನಗೆ ಸಾಧ್ಯವಾಗುವಂತಹ ವಿಷಯ. ಈ ಸಂದರ್ಭಗಳಲ್ಲಿ ಆ ಒಂದು ಡಯಾಫ್ರಮ್ ಅನ್ನುವಂತಹ ಮಾಂಸಖಂಡದ ಕೆಲಸದ ಮೇಲೆ ನಾನು ನಿಯಂತ್ರಣ ಸ್ವಲ್ಪ ಮಟ್ಟಿಗೆ ಕೆಲವು ಕ್ಷಣಗಳು ಮಾತ್ರ ನನ್ನ ಒಂದು ಪ್ರಭಾವ ಇರುತ್ತೆ. ಅದನ್ನ ಬಿಟ್ಟು ಈ ಸ್ನಾಯು ಪ್ರತಿ ಬಾರಿ ಅದು ಕೆಲಸ ಮಾಡೋದು ವಿರಾಮತೆಗೆ ಹೋಗೋದು, ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಕೆಲಸ ವಿರಾಮ ಅಂತ ತಗೊಳ್ಳೋಣ. ಇದು ತನ್ನಷ್ಟಕ್ಕಾನೆ ಆಟೋಮ್ಯಾಟಿಕ್, ಸ್ವಯಂ ಚಾಲಿತ ಅಥವಾ ಇನ್ವಾಲೆಂಟರಿ, ಅನೈಚ್ಛಿಕ ಅಂತ ಹೇಳ್ತೀವಿ. ಈ ಒಂದು ಸ್ನಾಯು ಜೊತೆ ಜೊತೆಗೆ ನಮ್ಮ ಎದೆ ಗೂಡು, ಮುಂದೆ ಕಾಣುವ ಸೈಡು ಹಿಂಭಾಗ, ಎಲ್ಲೆಡೆ ಈ ಸ್ನಾಯುಗಳಿದೆ.
ಮಧ್ಯ ಮಧ್ಯೆ ನೀವು ಒಂದೊಂದ್ಸರಿ ಕೆಲವು ಚಲನಚಿತ್ರಗಳಲ್ಲೂ ನೋಡಿರ್ಬೋದು, ಅಸ್ಥಿ ಪಂಜರ. ಎದೆ ಭಾಗದ ಹೇಗಿರುತ್ತೆ ಈ ಮಧ್ಯ ಮಧ್ಯೆ ರಿಬ್ಸ್ ಅಂತ ಹೇಳ್ತೀವಿ, ಮಧ್ಯದ ಜಾಗದಿಂದ ಆ ಕಡೆ ಈ ಕಡೆ ಒಂದು ಏನು ಮೂಳೆಗಳು ರಿಬ್ಸ್ ಅಂತ ಹೇಳ್ತೀವಿ, ಅವು ಒಂದು ಏನ್ ಹೇಳ್ಬೋದು ಒಂದು ಕೊಳವೆ ಅಥವಾ ಒಂದು ಕೋಲಿನ್ನು ಅಥವಾ ನನ್ನ ಬೆರಳಿಗಿಂತ ಒಂಚೂರು ದೊಡ್ಡದಾಗಿರುತ್ತೆ ಅಂತ ಇಟ್ಕೊಳ್ಳಿ. ಹಿಂಗ ಅಡ್ಡಡ್ಡಕ್ಕೆ ಎರಡೂ ಕಡೆ ಹೋಗುತ್ತೆ, ಮತ್ತೆ ಹಿಂದಕ್ಕೆ ಹೋಗಿ ಬೆನ್ನಿನ ಮಧ್ಯದ ಮೂಳೆಗೆ ಹೋಗಿ ಅದು ಸೇರುತ್ತೆ. ಮುಂದೆಗಡೆ ಒಂದು ಮಧ್ಯದಲ್ಲಿ ಮೂಳೆ ಇದೆ, ಹಿಂಭಾಗದಲ್ಲಿ ಬೆನ್ನು ಮೂಳೆ ಇದೆ, ಮುಂದಿಂದ ಪ್ರಾರಂಭ ಆಗಿ ಹಿಂದಕ್ಕೆ ಹೋಗುತ್ತೆ. ಈ ರೀತಿ ಒಂದು ಬೆರಳೆ ಅಂದ್ಕೊಳ್ಳಿ ಅಥವಾ ಇನ್ನೂ ಸ್ವಲ್ಪ ದೊಡ್ಡದಿರುತ್ತೆ, ಈ ರೀತಿ ಹಿಂದಕ್ಕೆ ಹೋಗುತ್ತೆ. ಇವು ಈ ಮೂಳೆಗಳ ಮಧ್ಯೆ ಸಹ ಈ ಮಾಂಸಖಂಡಗಳು ಇವೆ. ಇಷ್ಟೆಲ್ಲ ಬೇಡ, ಮಾಂಸಖಂಡಗಳು ಮುಂದೆ ಪಕ್ಕ ಹಿಂದೆ ಕೆಳಭಾಗದಲ್ಲೂ ಇದೆ, ಎಲ್ಲೆಡೆ ಈ ಮಾಂಸಖಂಡಗಳು ಇದೆ. ಇವು ಕಾರ್ಯಾಚರಣೆ ಮಾಡಿದಾಗ ಏನಾಗುತ್ತೆ ಅಂದರೆ, ಒಳಗಡೆ ಇರುವಂತಹ ಶ್ವಾಸಕೋಶಕ್ಕೆ ಒಂದು ಸ್ಪೇಸ್ ಇದೆಯಲ್ವ, ಅದು ದೊಡ್ಡದಾಗತ್ತೆ. ಅಲ್ಲಿ ಒಂದು ನಿರ್ವಾತ ಅಥವಾ ವ್ಯಾಕ್ಯೂಮ್ ಅನ್ನೋದು ಕ್ರಿಯೆ ಸೃಷ್ಟಿಯಾಗತ್ತೆ. ಸೃಷ್ಟಿಯಾದಾಗ ನೆನ್ನೆ ತಿಳಿಸಿದ್ದೆ ಈ ಶ್ವಾಸಕೋಶಕ್ಕೆ ಸ್ವಲ್ಪ ಎಲಾಸ್ಟಿಸಿಟಿ ಇದೆ ಅಂತ. ವ್ಯಾಕ್ಯೂಮ್ ಇದ್ದಾಗ ಅದು ಸೆಳೆಯುತ್ತಲ್ಲ, ಶ್ವಾಸಕೋಶ ಹಿಗ್ಗಲಿಕ್ಕೆ ಶುರುವಾಗುತ್ತೆ. ಯಾವ್ಯಾವ ಕಡೆ ಹಿಗ್ಗುತ್ತೆ? ಮುಂದೆ, ಪಕ್ಕ, ಹಿಂದೆ, ಮೇಲೆ, ಕೆಳಗೆ, ಎಲ್ಲ ಕಡೆನೂ ಅದು ಹಿಗ್ಗುತ್ತೆ. ಹಿಗ್ಗಿದಾಗ ಏನಾಗುತ್ತೆ? ಶ್ವಾಸಕೋಶದ ಒಳಗೆ ಮತ್ತೆ ನಿರ್ವಾತ ಅಥವಾ ವ್ಯಾಕ್ಯೂಮ್ ಕ್ರಿಯೇಟ್. ಎಲ್ಲಿ ವ್ಯಾಕ್ಯೂಮ್ ಇರುತ್ತೋ ಅದಕ್ಕೆ ದಾರಿ ಅಥವಾ ಬಾಗಿಲು ಅಥವಾ ಓಪನಿಂಗ್ ಏನಿರುತ್ತೋ ಅಲ್ಲಿ ಏನಿರುತ್ತೋ ಅದನ್ನ ಸೆಳ್ಕೊಡುತ್ತೆ. ನಮಗೆ ಈ ಮಾರ್ಗಕ್ಕೆ ಒಂದೇ ಒಂದು ಓಪನಿಂಗ್ ಅಥವಾ ರಂಧ್ರಗಳಿರೋದು ಈ ಮೂಗಿನ ಹೊಳ್ಳೆಗಳು. ಇದು ಏನಕ್ಕೆ ತೆರೆದಿದೆ? ವಾತಾವರಣದ ಗಾಳಿಗೆ, ಪ್ರಾಣವಾಯುನ ಅದು ಒಳಕ್ಕೆ ಎಳ್ಕೊಡುತ್ತೆ. ಮೊದಲು ಎದೆ ಗೂಡಿನಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಈ ಮಾಂಸಖಂಡಗಳು ಕಾರ್ಯಾಚರಣೆ ಮಾಡಿದಾಗ. ಇಷ್ಟೇ ಸಿಂಪಲ್ ಆಗಿ ಸರಳವಾಗಿ ತಿಳ್ಕೊಳ್ಳಿ. ಪ್ರತಿ ಬಾರಿ ಉಚ್ಛ್ವಾಸದಲ್ಲಿ ಈ ಮಾಂಸಖಂಡಗಳು ಸುತ್ತುವರೆದಿರೋದು ಶ್ವಾಸಕೋಶದ ಕೆಳಗಿರುವ ಇಷ್ಟು ಮಾಂಸಖಂಡಗಳು ಕಾರ್ಯಾಚರಣೆ ಬರುತ್ತೆ. ಆಗ ಎದೆ ಗೂಡಿನಲ್ಲಿ ಒಂದು ವ್ಯಾಕ್ಯೂಮ್ ನಿರ್ವಾತ ಉತ್ಪತ್ತಿ ಆಗುತ್ತೆ. ಇದರ ಪ್ರಯುಕ್ತ ಶ್ವಾಸಕೋಶದಲ್ಲಿ ನಿರ್ವಾತ ಸೃಷ್ಟಿಯಾಗತ್ತೆ ಅಥವಾ ಉತ್ಪತ್ತಿಯಾಗುತ್ತೆ. ಶ್ವಾಸಕೋಶದಲ್ಲಿ ಆದಂತಹ ಈ ನಿರ್ವಾತದಿಂದ ಅದು ಶ್ವಾಸಕೋಶ ಹಿಗ್ಗುತ್ತೆ, ಒಳಗಡೆ ಏನ್ ಮಾಡುತ್ತೆ ಅದು ಗಾಳಿಯನ್ನು ಮೂಗಿನ ಮುಖಾಂತರ ಒಳಗೆ ಎಳ್ಕೊಡುತ್ತೆ. ಹಾಗಾಗಿ ಉಚ್ಛ್ವಾಸವೂ ಸಹ ತಾನಾಗಿಯೇ ಆಗುವಂಥದ್ದು. ಮತ್ತೆ ಉಚ್ಛ್ವಾಸದ ನಂತರ ನಿಶ್ವಾಸ, ಈ ಒಳಗಿರುವಂತಹ ಗಾಳಿ ರಕ್ತದ ಜೊತೆ ಇಲ್ಲಿ ಪ್ರಾಣಶಕ್ತಿ ಆಮ್ಲಜನಕ ಇದೆ ನಮ್ಮ ಶ್ವಾಸಕೋಶದಲ್ಲಿ, ಇದು ರಕ್ತಕ್ಕೆ ಹೋಗ್ಬೇಕು. ರಕ್ತದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ತ್ಯಾಜ್ಯ ವಸ್ತುಗಳು ನಮ್ಗೆ ಅವಶ್ಯಕತೆ ಇಲ್ಲ ಇವಿಷ್ಟು ವಿಸರ್ಜನೆ ಆಗಬೇಕು. ಇದು ಆ ಕಡೆಗೆ ಹೋಗುತ್ತೆ, ಅದು ಈ ಕಡೆಗೆ ಬರುತ್ತೆ. ಇದನ್ನೇ ನಾವು ವಿನಿಮಯ ಅಂತ ಹೇಳ್ತೀವಿ, ಎಕ್ಸ್ಚೇಂಜ್. ಇದಕ್ಕೊಂದು ಉದಾಹರಣೆ ತಗೊಳ್ಳೋಣ. ಯಾವುದಾದ್ರೂ ವಿದೇಶ ಪ್ರಯಾಣ ಹೋಗ್ಬೇಕು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನಾನು ಅಲ್ಲಿ ಹೋದ್ರೆ ಇಲ್ಲಿ ನಮ್ಮ ರೂಪಾಯಿ ಅಲ್ಲಿ ಕೆಲ್ಸಕ್ಕೆ ಬರುತ್ತಾ? ಇಲ್ಲ. ನಾನು ನನ್ನ ಈ ರೂಪಾಯಿಯಲ್ಲಿರುವಂತಹ ಹಣವನ್ನು ಕೊಟ್ಟು ಡಾಲರ್ಸ್ ತಗೋಬೇಕು, ನಾನು ಈ ಕಡೆ ಕೊಡ್ಬೇಕು ಅವ್ರ ಆ ಕಡೆ ಕೊಡ್ಬೇಕು, ಇದನ್ನ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಅದನ್ನೇ ನಾವು ಒಂದು ಅಂಗಡಿಗೆ ಹೋದಾಗ ನಾವು ಹಣ ಕೊಡ್ತೀವಿ, ಅವರು ವಸ್ತುಗಳನ್ನ ಕೊಡ್ತಾರೆ, ಅಕ್ಕಿ ಬೇಳೆ ಇರಬಹುದು. ಕೊಟ್ಟು ತೆಗೆದುಕೊಳ್ಳುವಂಥದ್ದನ್ನ ನಾವು ವಿನಿಮಯ ಅಂತ ಹೇಳ್ತೀವಿ. ಇಲ್ಲಿ ಶ್ವಾಸಕೋಶದಲ್ಲೂ ಇದೇ ರೀತಿಯ ವಿನಿಮಯ ಆಗತ್ತೆ. ನಂತರ ಈ ಸ್ನಾಯುಗಳು ಮುಂದೆ ಸುತ್ತಲೂ, ಈ ಎದೆಗೂಡಿನ ಸುತ್ತುವರೆದಿದೆ ಕೆಳಭಾಗದಲ್ಲೂ ಇದೆ, ಇದಿಷ್ಟು ವಿರಾಮತೆ ಹೋದಾಗ ಅಲ್ಲಿ ಎದೆಗೂಡಿನ ಒಳಗಿರುವಂತಹ ಸ್ಪೇಸ್ ಕಡಿಮೆ ಆಗುತ್ತೆ, ಅದೇನ್ ಮಾಡುತ್ತೆ ಶ್ವಾಸಕೋಶವನ್ನು ಕುಗ್ಗಿಸುತ್ತೆ. ಜಾಗ ಕಮ್ಮಿ ಆದಾಗ ಏನ್ ಮಾಡ್ಬೇಕು? ಒಳಗಿರೋದನ್ನ ಪ್ರೆಸ್ ಮಾಡ್ಬೇಕಲ್ಲ,
ಪ್ರೆಸ್ ಆಗ್ಲೇಬೇಕು. ಪ್ರೆಸ್ ಆದಾಗ ಶ್ವಾಸಕೋಶದ ಗಾಳಿ ಮೂಗಿನ ಹೊಳ್ಳೆಗಳ ಮುಖಾಂತರ ಹೊರಗೆ ಬರುತ್ತೆ. ಈಗ ಒಂದು ಸ್ಪಾಂಜ್ ಇರುತ್ತೆ, ಪೂರ್ತಿ ನೀರು ಅದನ್ನ ಹೀರ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಆದರೆ ಇನ್ನೊಂದು ಚಿಕ್ಕದಾದ ಒಂದು ಡಬ್ಬಿ, ಈಗ ಅದು ಹಿಗ್ಗಿರುವಂತಹ ಸ್ಪಾಂಜ್ ಅದಕ್ಕಿಂತ ಸ್ವಲ್ಪ ಚಿಕ್ಕದಾದಂತಹ ನಾನು ಡಬ್ಬಿಯಲ್ಲಿ ಆ ಸ್ಪಾಂಜ್ನ ಇಡಬೇಕು ಅಂದರೆ ಒಳಗಿಟ್ಟು ನನಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಆ ನೀರೆಲ್ಲ ಹೊರಗೆ ಬರುತ್ತೆ, ಹೌದಲ್ವಾ? ಆ ರೀತಿ ಈ ಎದೆಗೂಡಿನ ಒಂದು ಗಾತ್ರ ಕಮ್ಮಿ ಆದಾಗ ನಿಶ್ವಾಸದಲ್ಲಿ ಈ ಶ್ವಾಸಕೋಶನ ಪ್ರೆಸ್ ಮಾಡುತ್ತೆ, ಒಳಗಿರುವ ಗಾಳಿ ಪೂರ್ತಿ ಹೊರಗೆ ಬರುತ್ತೆ. ಇದು ನಿಶ್ವಾಸ ಕ್ರಿಯೆಯಲ್ಲಿ ಆಗುವಂಥದ್ದು. ಹಾಗಾಗಿ ಉಚ್ಛ್ವಾಸ ನಾವು ಈವನ್ ಮಾರ್ಗದರ್ಶನದಲ್ಲಿರ್ಬಹುದು, ಧ್ಯಾನ ಕಸ್ತೂರಿಲಿರ್ಬಹುದು, ಎಲ್ಲೆಡೆ ಈ ಮಾರ್ಗದರ್ಶನ ಅಥವಾ ಶ್ವಾಸವನ್ನು ಗಮನಿಸುವ ಬಗೆ ಬಂದಾಗ ಒಳ ಹೋಗುವ ಉಸಿರು ಅಂತಾರೆ, ನಾನು ಒಳಗೆ ತಗೊಳ್ಳುವ ಉಸಿರು ಅಂತ ಎಲ್ಲೂ ಬರ್ತಿಲ್ಲ, ಹೊರಗೆ ಬರುವ ಉಸಿರು ಅಂತಿದೆಯೇ ಹೊರತು ನಾನು ಹೊರಹಾಕುವ ಉಸಿರು ಅಂತಿಲ್ಲ. ಏಕೆಂದ್ರೆ ಇವೆಲ್ಲವೂ ತಾನಾಗೆ ಆಗುವಂತಹ ಅನೈಚ್ಛಿಕ ಕ್ರಿಯೆಗಳು. ಇದು ಸರಳವಾಗಿ ತಿಳಿಸಿರುವಂತಹ ಶ್ವಾಸಕೋಶದ ಮತ್ತು ಗಾಳಿ ಮಾರ್ಗಗಳ ರಚನೆ. ಮತ್ತೊಮ್ಮೆ ಸಮರೈಸ್ ಮಾಡ್ತೀನಿ. ಮೂಗಿದೆ, ಮೂಗಿನ ಹೊಳ್ಳೆಗಳು, ಇದಕ್ಕೆ ಯಾವುದೇ ಬಾಗಿಲಿಲ್ಲ, ಯಾವಾಗಲೂ ತೆರೆದಿದೆ. ಬಾಗಿಲು ಅಂದ್ರೆ ಈ ಬಾಯಿನ ರೀತಿ ತುಟಿಗಳಿದ್ದು ಮುಚ್ಚುವ ಹಾಕಿದ್ರೆ ನಾನು ಬೇಕಿದ್ದಾಗ ಉಸಿರಾಡ್ತಿದ್ದೆ, ಕೆಲವೊಂದ್ಸರಿ ಮರ್ತೇ ಹೋಗ್ತಿದ್ದೆ ಉಸಿರಾಡದ. ಆದರೆ ಮೂಗು ಯಾವಾಗಲೂ ತೆರೆದಿದೆ. ಮೂಗಿನ ಒಳಗೆ ಗಾಳಿ ಹೋಗಿ ಅದು ಬೆಚ್ಚಗಾಗತ್ತೆ, ಆ ಗಾಳಿ ತೇವಾಂಶದಿಂದ ಕೂಡುತ್ತೆ, ನಂತರ ಗಂಟ್ಲಿಗೆ ಹೋಗುತ್ತೆ, ಗಂಟಲು, ನಂತರ ಧ್ವನಿ ಪೆಟ್ಟಿಗೆ, ಶ್ವಾಸನಾಳ, ಅದರ ಬ್ರಾಂಚಸ್, ಶ್ವಾಸಕೋಶದಲ್ಲಿರುವ ಗಾಳಿ ಚೀಲ, ಲಾಸ್ಟ್ ಎಕ್ಸ್ಚೇಂಜ್ ನಡೆಯೋದು, ಈ ವಿನಿಮಯ ನಡೆಯೋದು ಗಾಳಿ ಚೀಲ, ಅಲ್ಲಿ ತನಕ ಹೋಗುತ್ತೆ. ಹೇಗೊಳಗೋಗುತ್ತೆ? ಈ ಎದೆಗೂಡಿನ ಸುತ್ತುವರೆದಿರುವಂತಹ ಮಾಂಸಖಂಡಗಳು ಹಾಗೂ ನಮ್ಮ ಎದೆಗೂಡು ಹೊಟ್ಟೆ ಭಾಗವನ್ನು ಬೇರ್ಪಡಿಸಿರುವಂತಹ ಒಂದು ಬಲಿಷ್ಠವಾದ ಸ್ನಾಯು, ಇಷ್ಟೇ ತಿಳ್ಕೊಳ್ಳಿ. ಇವಿಷ್ಟು ಕಾರ್ಯಾಚರಣೆಗೆ ಬರುತ್ತೆ, ಆಗ ಎದೆಗೂಡಿನ ಒಳಗಿರುವಂತಹ ಸ್ಪೇಸ್ ಜಾಸ್ತಿ ಆಗುತ್ತೆ, ನಿರ್ವಾತ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆ ವ್ಯಾಕ್ಯೂಮ್ ಏನ್ ಮಾಡುತ್ತೆ, ಶ್ವಾಸಕೋಶವನ್ನು ಹಿಗ್ಗಿಸುತ್ತೆ. ಹಿಗ್ಗಿದಾಗ ಏನ್ ಮಾಡುತ್ತದು, ವಾತಾವರಣದ ಗಾಳಿಯನ್ನು ಮೂಗಿನ ಮುಖಾಂತರ ಒಳಗೆ ಎಳ್ಕೊಳ್ತು. ಇದು ಉಚ್ಛ್ವಾಸ. ಇಷ್ಟೇ ಸಾಕು, ಮಿಕ್ಕಿದ್ದೆಲ್ಲ ರಚನೆ ನಮಗ್ ಬೇಡ. ಏಕೆಂದ್ರೆ ನೆಕ್ಸ್ಟ್ ಸರಿಯಾದ ಉಸಿರಾಟದ ಅಭ್ಯಾಸ ನಾವು ಗಮನಿಸಿದಾಗ ಏನಾಗುತ್ತೆ ಅನ್ನೋದಕ್ಕೆ ಇದು ಬೇಕೇ ಬೇಕು. ಇದೊಂದು ಫೌಂಡೇಶನ್ ತರ, ಹಾಗಾಗಿ ಇದನ್ನ ಮತ್ತೆ ತಿಳಿಸ್ತೀನಿ. ನಂತರ ನಿಶ್ವಾಸದಲ್ಲಿ ಈ ಎಲ್ಲಾ ಸ್ನಾಯುಗಳು ವಿರಾಮತೆಗೆ ಹೋಗುತ್ತೆ. ವಿರಾಮತೆಗೆ ಹೋದಾಗ ಒಳಗಿರುವಂತಹ ಈ ವ್ಯಾಕ್ಯೂಮ್ ಇರಲ್ಲ, ಒಳಗೆ ಎದೆಗೂಡಿನ ಜಾಗ ಕಡಿಮೆ ಆಗತ್ತೆ, ಆಗ ಶ್ವಾಸಕೋಶ ಒತ್ತಲ್ಪಡುತ್ತೆ ಅಥವಾ ಪ್ರೆಸ್ ಆಗುತ್ತೆ, ಒಳಗಿರುವ ಅಷ್ಟು ಗಾಳಿ ಮೂಗಿನ ಮುಖಾಂತರ ಹೊರಗೆ ಬರುತ್ತೆ. ಇದಿಷ್ಟೇ ಸಾಕು. ನೆಕ್ಸ್ಟ್ ನಾನು ತಿಳಿಸ್ತಾ ಹೋದೆ, ಈ ವಿನಿಮಯ ಅಂತ ಆಗೋದು ಶ್ವಾಸಕೋಶದ ಗಾಳಿ ಚೀಲದಲ್ಲಿ. ಈ ಗಾಳಿ ಚೀಲ ತಲುಪಿದೆ ಈಗ ಗಾಳಿ, ಮುಂದೆ ಹೇಗೆ ಈ ವಿನಿಮಯ ಆಗುತ್ತೆ, ಇದಕ್ಕೆ ನಾವು ಹೃದಯ ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನು ಸಹ ತಿಳ್ಕೊಬೇಕು. ನಮ್ಮ ಹೃದಯ ಅಂದ್ರೆ ಈಗ ಎಷ್ಟೊಂದು ಹೈಸ್ಕೂಲ್ ಇರ್ಬೋದು ಅಥವಾ ಇನ್ನು ಚಿಕ್ಕ ಮಕ್ಕಳಲ್ಲಿ ಒಂದು ವಿಜ್ಞಾನದ ಪುಸ್ತಕಗಳಲ್ಲೂ ಸಹ ನಮ್ಮ ಹೃದಯದ ರಚನೆ ಹೇಗಿದೆ, ಯಾವ ರೀತಿ ಕಾಣುತ್ತೆ, ಅದು ಹೇಗೆ ಅಂತನ್ಬಿಟ್ಟು ಸಹ ಚಿತ್ರಗಳು ಇರುತ್ತೆ. ನಾವು ನಮ್ಮ ಮಕ್ಕಳಿಗೆ ಆ ಪುಸ್ತಕಗಳ ಅವರು ಓದ್ತಿರುವಾಗ ಅಥವಾ ಅವರಿಗೆ ಹೇಳ್ಕೊಡುವಾಗ್ಲೂ ಸಹ ನಾವು ಆ ಚಿತ್ರಗಳನ್ನ ನೋಡಿ. ಶ್ವಾಸಕೋಶದ್ದು ಹೇಗೆ, ಬಲಭಾಗದ ಶ್ವಾಸಕೋಶ, ಎಡಭಾಗದ ಶ್ವಾಸಕೋಶ ಅಂತ ತಿಳಿಸ್ತೆ. ಎರಡು ಶ್ವಾಸಕೋಶಗಳಿದೆ, ಇವೆರಡರ ಮಧ್ಯೆ ಹೃದಯ ಬರುತ್ತೆ. ಹೃದಯದಲ್ಲೂ ಸಹ ಬಲಭಾಗ ಎಡಭಾಗ ಅಂತೀವಿ, ಬಲ ಹೃದಯ ಎಡ ಹೃದಯ ಅಂತ ಎರಡಲ್ಲ, ಹೃದಯದಲ್ಲೇ ಬಲಭಾಗ ಎಡಭಾಗ.
ಒಂದೇ ಹೃದಯ, ಮಧ್ಯದಲ್ಲಿ ಒಂದು ಗೋಡೆ ಇದೆ, ಈ ಕಡೆ ಬಲಭಾಗ, ಈ ಕಡೆ ಎಡಭಾಗ, ಅಷ್ಟು ನೆನ್ಪಿಟ್ಕೊಂಡು. ಬಲಭಾಗದ ಈ ಹೃದಯದ ಕವಾಟ ಅಂದ್ರೆ ಈ ಚೇಂಬರ್ಸ್ ಅಂತ ಹೇಳ್ತೀವಲ್ಲ, ಕೋಣೆಗಳು ಅಂತ ತಿಳ್ಕೊಳ್ಳಿ. ಇವುಗಳ ಕೆಲಸ ಏನಪ್ಪ ಅಂದ್ರೆ, ನಮ್ಮ ಶರೀರದಲ್ಲಿ ಇರುವಂತಹ ಎಲ್ಲ ಜೀವಕೋಶಗಳು ನಿರಂತರವಾಗಿ 24/7 ಕಾರ್ಯಾಚರಣೆಯಲ್ಲಿ ಇರುತ್ತೆ. ನಿದ್ರೆಯಲ್ಲಿ ಸ್ವಲ್ಪ ವೇಗ ಅಥವಾ ಅದರ ಗತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಮಿಕ್ಕೆಲ್ಲ ಸಮಯದಲ್ಲೂ ಕೆಲಸ ಮಾಡ್ತಾನೇ ಇರುತ್ತವೆ. ನಾವು ಹೇಗೆ ಸುಸ್ತು ಅಂತ ಸ್ವಲ್ಪ ಹೊತ್ತು ಸುಮ್ಮನಿರ್ತೀವೋ, ಅವುಗಳು ಆ ರೀತಿ ಇರಕ್ಕ ಆಗಲ್ಲ. ಅವುಗಳಿಗೆ ಏನಾದ್ರು ಸುಸ್ತಾಯ್ತು, ಎಕ್ಸಾಷನ್ ಆಯ್ತು ಅಂದ್ರೆ ಅವು ಅನಾರೋಗ್ಯಕ್ಕೆ ಎಡೆ ಮಾಡಿ ಕೊಡುತ್ತೆ. ಈ ಎಲ್ಲಾ ಜೀವಕೋಶಗಳು ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿ ಕೆಲವು ಬೇಡದ ಅನಾವಶ್ಯಕವಾದ ಅಂದ್ರೆ ತ್ಯಾಜ್ಯ ವಸ್ತುಗಳು, ಅವು ದೇಹಕ್ಕೆ ಉಪಯೋಗನೇ ಇಲ್ಲ, ಅವುಗಳನ್ನ ಆಚೆ ಹಾಕ್ಲೇಬೇಕು. ಆ ರೀತಿ ಕೆಲವು ಉತ್ಪತ್ತಿ ಆಗತ್ತೆ. ಇವುಗಳನ್ನೆಲ್ಲ ನಾವು ಶ್ವಾಸಕೋಶದ ವಿನಿಮಯ ಎಲ್ಲಾಗುತ್ತೋ ಈ ಗಾಳಿ ಚೀಲಗಳು ಅಲ್ಲಿಗೆ ತಲುಪಿಸ್ಬೇಕು, ಹೌದಾ? ಹಾಗಾಗಿ ನಮ್ಮ ದೇಹದ ಎಲ್ಲಾ ಭಾಗಗಳಿಂದ ರಕ್ತವು ವಾಪಸ್ ಈ ಬಲಭಾಗದ ಹೃದಯಕ್ಕೆ ಬರುತ್ತೆ. ಈ ಬಲಭಾಗದ ಹೃದಯಕ್ಕೆ ಒಂದು ಇನ್ಲೆಟ್, ಒಳಗೆ ಬರ್ಲಿಕ್ಕೆ ಒಂದು ದೊಡ್ಡ ಪೈಪ್ ಲೈನ್ ಇರುತ್ತೆ. ನಂತರ ಈ ಹೃದಯದ ಬಲಭಾಗದಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ. ಡೈರೆಕ್ಟ್ ಆಗಿ ಶ್ವಾಸಕೋಶಕ್ಕೆ ಹೋಗಲ್ಲ, ಹೃದಯದ ಒಂದು ಚೇಂಬರ್ಗೆ ಬಂದು ಅಲ್ಲಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ. ಹೇಗಪ್ಪ ಅಂದ್ರೆ, ಚಿಕ್ಕ ಚಿಕ್ಕ ರಕ್ತನಾಳಗಳು, ಲೋಮನಾಳಗಳು ಅಂತ ಹೇಳ್ತೀವಿ, ಜೀವಕೋಶ, ನಮ್ಮ ಲಿವರ್, ಕಿಡ್ನಿ ಅಥವಾ ಮಾಂಸಖಂಡಗಳು, ಮೂಳೆ, ಮೆದುಳು, ಎಲ್ಲ ಕಡೆಯಿಂದನೂ ಚಿಕ್ಕ ಚಿಕ್ಕ ರಕ್ತನಾಳಗಳಿಂದ ಪ್ರಾರಂಭ ಆಗಿ ಅವೆಲ್ಲ ಜೋಡಣೆಯಾಗಿ ಒಂದು ದೊಡ್ಡ ರಕ್ತನಾಳ ಆಗುತ್ತೆ. ಅಲ್ಲಿಂದ ಬಲಭಾಗದ ಹೃದಯಕ್ಕೆ ಬರುತ್ತೆ. ಈ ಬಲಭಾಗದ ಹೃದಯದಿಂದ ಅದು ಶ್ವಾಸಕೋಶದ ಕಡೆ ರವಾನೆ ಮಾಡುತ್ತೆ. ಇಲ್ಲಿ ದೊಡ್ಡ ರಕ್ತನಾಳ ಪ್ರಾರಂಭ ಆಗಿ ಮತ್ತೆ ಕವಲೊಡೆದು 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 ಈ ಗಾಳಿ ಚೀಲ ಇದೆಯಲ್ಲ, ಇದನ್ನ ಅತೀ ಚಿಕ್ಕ ಒಂದು ಕೂದಲೆಳೆಗಿಂತ ಚಿಕ್ಕದಾದ ಸೂಕ್ಷ್ಮವಾದ ರಕ್ತನಾಳಗಳು ಸುತ್ತುವರಿಯುತ್ತೆ ಈ ಗಾಳಿ ಚೀಲವನ್ನು. ಹಾಗಾಗಿ ಇಲ್ಲಿ ಗಾಳಿ ಚೀಲ ಇದೆ, ಒಂದು ದ್ರಾಕ್ಷಿ ಗೊಂಚಲು, ದ್ರಾಕ್ಷಿ ಗೊಂಚಲ ಮೇಲೆ ಕೂದಲುಗಳಿದೆ ಅಂತ ಊಹೆ ಮಾಡ್ಕೊಡಿ. ಈ ಕೂದಲುಗಳಲ್ಲಿ ಕೂದಲೆಳೆ ತರ ತರಹ ಕೂದಲಲ್ಲ, ಅದರಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ. ಗಾಳಿ ಚೀಲದಲ್ಲಿ, ಉಚ್ಛ್ವಾಸದಲ್ಲಿ ಗಾಳಿ ಹೋಗಿದೆ, ಪ್ರಾಣವಾಯು, ಇವೆರಡರ ಮಧ್ಯೆ ವಿನಿಮಯ ಆಗುತ್ತೆ. ಈ ವಿನಿಮಯ ಆದಾಗ ಏನಾಗುತ್ತೆ, ಗಾಳಿಯಿಂದ ಆಮ್ಲಜನಕ, ಪ್ರಾಣವಾಯು, ಪ್ರಾಣಶಕ್ತಿ ಒಳಗೋಗುತ್ತೆ. ಈ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳು, ಇಂಗಾಲದ ಡೈಆಕ್ಸೈಡ್, ಈ ಕಡೆ ಬರುತ್ತೆ. ಒಂದು ಕೊಡೋದು ತಗೊಳ್ಳೋದು ಅಲ್ಲಿ ನಡೆಯುತ್ತೆ. ಅದಾದ ನಂತರ ಈ ರಕ್ತನಾಳಗಳಲ್ಲಿ ಪ್ರಾಣಶಕ್ತಿ ಹಾಗೆಯೇ ಆಮ್ಲಜನಕ ಇರುವಂತಹ ತಾಜಾ ರಕ್ತ ಆಗಿರುತ್ತೆ. ಇದೇನ್ ಮಾಡುತ್ತೆ, ಇವೆಲ್ಲವೂ ಚಿಕ್ಕ ಚಿಕ್ಕ ರಕ್ತನಾಳಗಳು ಮತ್ತೆ ಒಂದಕ್ಕೊಂದು ಜೋಡಣೆಯಾಗಿ ಒಂದು ದೊಡ್ಡ ರಕ್ತನಾಳ ಆಗುತ್ತೆ. ಆಗ್ಬಿಟ್ಟು ಎಡಭಾಗದ ಹೃದಯ ಬರುತ್ತೆ. ಎಡಭಾಗದ ಹೃದಯ ನಮ್ಮ ಪ್ರತಿ ಹೃದಯದ ಬಡಿತದಿಂದ ಇಡೀ ದೇಹಕ್ಕೆ ರಕ್ತ ಪರಿಚಲನೆ ಮಾಡುತ್ತೆ. ದೊಡ್ಡ ರಕ್ತನಾಳ ಮತ್ತೆ ಕವಲೊಡೆಯುತ್ತೆ, ಚಿಕ್ಕ 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 ಚಿಕ್ಕದಾಗಿ ಕೊನೆಗೆ ಸೂಕ್ಷ್ಮ ರೂಪದ ಲೋಳೆ ನಾಳಗಳು, ಅಂದ್ರೆ ಅತೀ ಚಿಕ್ಕದನ್ನ ರಕ್ತನಾಳಗಳನ್ನ ಲೋಮನಾಳಗಳು ಅಂತ ಹೇಳ್ತೀವಿ. ಪ್ರತಿಯೊಂದು ಜೀವಕೋಶಕ್ಕೂ ಈ ಆಮ್ಲಜನಕ, ಪೋಷಕಾಂಶಗಳು ಎಲ್ಲವನ್ನು ತಲುಪಿಸುತ್ತೆ. ಆಗ ರಕ್ತದಲ್ಲಿ ಏನಿರುತ್ತೆ, ಈ ಜೀವಕೋಶಗಳ ಹಂತಕ್ಕೆ ಹೋದಾಗ ರಕ್ತದಲ್ಲಿ ಏನಿದೆ, ಆಮ್ಲಜನಕ, ಹಾಗೆ ನಾವು ಊಟ ಮಾಡಿರ್ತೀವಲ್ಲ ಆ ಒಂದು ಪೋಷಕಾಂಶಗಳು ಸಹ ರಕ್ತ ಸೇರಿರುತ್ತೆ, ಪ್ರಾಣಶಕ್ತಿ ಎಲ್ಲವೂ ಸಹ ಪ್ರತಿಯೊಂದು ಜೀವಕೋಶಕ್ಕೂ ಹೋಗುತ್ತೆ. ಆ ಜೀವಕೋಶದಲ್ಲಿರುವ ತ್ಯಾಜ್ಯ ವಸ್ತುಗಳು ಈ ಕಡೆ ರಕ್ತಕ್ಕೆ ಬರುತ್ತೆ. ಹೀಗೆ ಒಂದು ಸರ್ಕಲ್ ಅಥವಾ ಒಂದು ಸೈಕಲ್ ಹೇಳ್ತೀನಿ. ನಮ್ಮ ಶರೀರದ ಜೀವಕೋಶಗಳಿಂದ
ಹೃದಯಕ್ಕೆ ಬರುತ್ತೆ, ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ. ಒಂದು ವಿನಿಮಯ ಅಲ್ಲಾಗುತ್ತೆ. ಬೇಡದ ವಸ್ತುವನ್ನು ಶ್ವಾಸಕೋಶಕ್ಕೆ ಕಳಿಸ್ತೀವಿ, ಬೇಕಿರುವಂತ ಆಮ್ಲಜನಕ ಪ್ರಾಣಶಕ್ತಿಯನ್ನು ನಾವು ಒಳಗೆ ತಗೋತೀವಿ. ಇದು ಮತ್ತೆ ಎಲ್ಲ ಜೀವಕೋಶಕ್ಕೆ ತಲುಪಬೇಕು. ಅಲ್ಲಿ ಮತ್ತೆ ಹೃದಯದಿಂದ ಜೀವಕೋಶಗಳಿಗೆ ಹೋದಾಗ ತನ್ನಲ್ಲಿರುವಂತಹ ಆಮ್ಲಜನಕ, ಪೋಷಕಾಂಶ ಎಲ್ಲವನ್ನೂ ಸಹ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸುತ್ತೆ. ಅಲ್ಲಿರುವ ತ್ಯಾಜ್ಯ ವಸ್ತುವನ್ನು ಈ ಕಡೆ ತಗೊಳುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಎರಡು ಕಡೆ ವಿನಿಮಯ ಆಗುತ್ತೆ. ಒಂದು ಶ್ವಾಸಕೋಶದಲ್ಲಿ, ಇನ್ನೊಂದು ವಿನಿಮಯ ಜೀವಕೋಶಗಳ ಹಂತದಲ್ಲಿ. ಪ್ರತಿಯೊಂದು ಜೀವಕೋಶಗಳು ಇರುತ್ತಲ್ಲ ಆ ಹಂತದಲ್ಲಿ, ಅಥವಾ ಮೆದುಳು, ಕಿಡ್ನಿ, ಲಿವರು, ಏನು ಜಠರ, ಕರುಳು, ಎಲ್ಲ ಅಂಗಾಂಗಗಳಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಅಂಗಾಂಗಗಳು ಆಗಿರುವಂಥದ್ದು ಸಹ ಜೀವಕೋಶಗಳಿಂದಲೇ ಅಂಗಾಂಗಗಳಿಗೆ ಹೋಗಿ ಈ ವಿನಿಮಯ ಆಗುತ್ತೆ. ಎರಡು ಕಡೆ ಅತ್ಯದ್ಭುತವಾದ ವಿನಿಮಯ, ಎಷ್ಟು ನಾನು ಕೊಡ್ತೀನೋ ಅಷ್ಟೇ ಪಡ್ಕೊಳ್ಳಿಕ್ಕೆ ಒಂದು ಅತ್ಯದ್ಭುತವಾದ ಸುವ್ಯವಸ್ಥಿತವಾದ ವ್ಯವಸ್ಥೆ ಇದೆ. ಈಗ ನಾನು ಹೋಗ್ತೀನಿ ಅಂಗಡಿಗೆ, 1 ಕೆಜಿ ಅಕ್ಕಿ, ಸುಮ್ಮನೆ ಉದಾಹರಣೆಗೆ 100 ರೂಪಾಯಿ ಅಂದರೆ, ನಾನು 100 ರೂಪಾಯಿ ಕೊಟ್ರೆ ಅವನು 1 ಕೆಜಿ ಅಕ್ಕಿ ಕೊಡ್ತಾನೆ. ನಾನು 80 ರೂಪಾಯಿ ಕೊಟ್ರೆ ಏನು ಮಾಡ್ತಾನೆ ಅವನು? 800 ಗ್ರಾಮೇ ಕೊಡತ್ತವನು. ನಾನು 80 ರೂಪಾಯಿ ಕೊಟ್ಬಿಟ್ಟು 1 ಕೆಜಿ ಕೊಡು ನಾನು ಕೊಡ್ತಾನ? ಖಂಡಿತ ಕೊಡೋದು. ಅದೇ ರೀತಿ ಇಲ್ಲಿ ನಾನು ಸರಿಯಾಗಿ ಉಸಿರಾಟ, ನನ್ನ ಅಭ್ಯಾಸ ಸರಿಯಾಗಿದ್ದಲ್ಲಿ, ನಿನ್ನೆ ತಿಳಿಸಿದೆ 14,000 ಚದರಡಿ ಜಾಗ ಇದೆ ವಿನಿಮಯಕ್ಕಾಗಿ. ಆಮ್ಲಜನಕ ಪ್ರಾಣಶಕ್ತಿ ನನ್ನ ಶ್ವಾಸಕೋಶದ ಇಷ್ಟು ಜಾಗಕ್ಕೆ ತಲುಪಿದಾಗ ಈ ವಿನಿಮಯವೂ ಸಹ ಪೂರ್ತಿ ಆಗತ್ತೆ. ಆಗ ಆ ಕಡೆ ಇರುವಂತಹ ನಮ್ಮ ಅಂಗಾಂಗಗಳು ಕೆಲಸ ಮಾಡಿ ತ್ಯಾಜ್ಯ ವಸ್ತುಗಳು ಇಂಗಾಲದ ಡೈಆಕ್ಸೈಡ್ ಕಲೆಕ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಅದು ಈ ಕಡೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಕೊಟ್ಟು ಕೊಡೋದಲ್ವಾ ಇಲ್ಲಿ? ಇಲ್ಲಿ ನಾನು ಸರಿಯಾಗಿ ಒಳಗ್ ತಗೊಂಡಿದ್ರೆ ಅದನ್ನ ಆ ಕಡೆ ಕೊಟ್ಟಾಗ ಅಲ್ಲಿ ತ್ಯಾಜ್ಯ ವಸ್ತುಗಳು ಅಷ್ಟನ್ನ ನಾನು ಈ ಕಡೆ ತಗೋಬಹುದು. ಇದು ಅತೀ ಮುಖ್ಯ. ವಿನಿಮಯ ಅಂದ್ರೆ ನಾನು ಎಷ್ಟು ದುಡ್ಡು ಕೊಡ್ತೀನೋ ಅಷ್ಟೇ ಸಾಮಾನು ನನಗ್ ಕೊಡೋದ್ರಿಂದ ನನ್ನ ಅಭ್ಯಾಸ ಸರಿಯಾಗಿ ಆಮ್ಲಜನಕ ಪ್ರಾಣಶಕ್ತಿ ನಾನ್ ಸರಿಯಾಗಿ ತಗೊಂಡು ಆ ವಿನಿಮಯಕ್ಕೆ ಅನುವು ಮಾಡಿಕೊಟ್ಟಾಗ ಆ ಕಡೆ ಇರುವಂತಹ ವಸ್ತುಗಳು ಈ ಕಡೆ ಬಂದು ವಿಸರ್ಜನೆ ಆಗತ್ತೆ. ನನ್ನ ಅಭ್ಯಾಸ ಸರಿ ಇಲ್ದಿರುವಾಗ ಈ ವಿನಿಮಯ ಸರಿಯಾಗಿ ಆಗಲ್ಲ. ವಿನಿಮಯ ಸರಿಯಾಗಿ ಆಗದಿದ್ದಾಗ ಏನಾಗತ್ತೆ? ನಾನ್ ತಗೊಂಡಿರೋದು ಕೋಪ ಬಂತು, ಉಸಿರಾಟ ಹೇಗಿರುತ್ತೆ? ಫಾಸ್ಟ್ ಆಗ್ಬಿಡುತ್ತೆ, ಡೀಪ್ ಇರಲ್ಲ, ಆಳವಾದ ಉಸಿರು ಇರಲ್ಲ ಅಂತ ಉಸಿರಾಡ್ತೀವಿ. ನೀವು ಕೋಪ ಬಂದಾಗ, ಯಾರ ಮೇಲಾದ್ರೂ ದ್ವೇಷ ಇದ್ದಾಗ ಉಸಿರಾಟ ಗಮನಿಸ್ಕೊಳ್ಳಿ. ಮಾಮೂಲಿಯಾಗಿ ಸರಾಗವಾಗಿ ಸುಲಲ್ ಅಂದ್ರೆ ಸರಿಯಾದ ಲಯಬದ್ಧವಾದ ಉಸಿರಾಟ ಇರಲ್ಲ. ಆಗ ಆಕ್ಸಿಜನ್, ಪ್ರಾಣಶಕ್ತಿ ಒಳಗೆ ಹೋಗ್ತಿರೋದು ಪ್ರಮಾಣ ಕಡಿಮೆ ಆಗುತ್ತೆ. ಇದು ಆ ಕಡೆ ಹೋಗೋದು ಕಮ್ಮಿ ಆದಾಗ ಆ ಕಡೆಯಿಂದ ತ್ಯಾಜ್ಯ ವಸ್ತುಗಳು ಇಂಗಾಲದ ಡೈಆಕ್ಸೈಡ್ ಈ ಕಡೆ ಬರೋದು ಕಡಿಮೆ ಆಗುತ್ತೆ. ಅಲ್ಲಿ ಏನಾಗುತ್ತೆ? ಅಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ. ನಮ್ಮ ಮನೆಯಲ್ಲಿ ಈ ನಗರ ಪಾಲಿಕೆಯವರು ಬರಲ್ಲ ಒಂದು ವಾರ, ಏನೋ ಸ್ಟ್ರೈಕ್ ಮಾಡ್ತಾರೆ. ಬೇಡದ ವಸ್ತುಗಳು ಏನಾಗುತ್ತೆ? ಅಲ್ಲೇ ನಮ್ಮ ಡಸ್ಟ್ಬಿನ್ ಅಲ್ಲೇ ಇರುತ್ತೆ. ಆ ರೀತಿ ನಮ್ಮ ಈ ಶರೀರ ಒಂದು ಡಸ್ಟ್ಬಿನ್ ಆಗಕ್ ಶುರು ಆಗುತ್ತೆ, ಬೇಡದ ವಸ್ತುಗಳೆಲ್ಲ ಸೇರ್ಕೊಳತ್ತೆ. ನಾವು ಮನೆಯಲ್ಲಾದ್ರೆ ಡಸ್ಟ್ಬಿನ್ ಕವರ್ ಎಲ್ಲ ಹಾಕಿ ಕಟ್ಟಿ ಒಂದ್ ಕಡೆ ಇರ್ತೀವಿ, ಅದು ಸಹ ವಾಸನೆ ಬರಕ್ ಶುರುವಾಗತ್ತೆ. ಹಲವಾರು ವಿಷಯಗಳು ಆಗುತ್ತೆ. ಈ ದೇಹದಲ್ಲಿ ಕೇವಲ ಅಷ್ಟೇ ವಾಸನೆ ಬರೋದು ಇಷ್ಟಕ್ಕೆ ಸೀಮಿತ ಅಲ್ಲ. ಪ್ರತಿಯೊಂದು ಜೀವಕೋಶ 24/7 ಕೆಲಸ ಮಾಡಲಿಕ್ಕೆ ಏನು ವಾತಾವರಣ, ಒಂದು ವ್ಯವಸ್ಥೆ ಬೇಕು, ಅದು ಏರ್ಪೇರಾಗುತ್ತೆ. ಈ ಎಲ್ಲ ಜೀವಕೋಶಗಳು ಅವು ಯಾವ ರೀತಿ ಇದುವರೆಗೂ ಕೆಲಸ ಮಾಡ್ತಿದ್ವೋ ಅಲ್ಲಿ ಸಮರ್ಪಕತೆ ಇರಲ್ಲ, ಅನಾರೋಗ್ಯ ಶುರುವಾಗುತ್ತೆ. ಉದಾಹರಣೆ ತಗೊಳ್ಳೋಣ, ಒಂದೆರಡು ಉದಾಹರಣೆ ಹೇಳಿ ಇವತ್ತು ಇಲ್ಲೇ ನಿಲ್ಲಿಸ್ತೀನಿ. ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್ ಪ್ರಾಬ್ಲಮ್ ಅಂತ ಎಲ್ಲರೂ ಮಾತಾಡ್ತೀವಿ. ಈ ಥೈರಾಯ್ಡ್ ಅನ್ನುವಂತಹ ಗ್ರಂಥಿ, ಈ ಥೈರಾಯ್ಡ್ ಹಾರ್ಮೋನ್ಗಳನ್ನ ಸ್ರವಿಸ್ಬೇಕು. ಅದು ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅದು ಕೆಲಸ ಮಾಡಕ್ ರೆಡಿ ಇದೆ, ಸಿದ್ಧವಾಗಿದೆ. ಪ್ರಕೃತಿ ಅಷ್ಟು ಥೈರಾಯ್ಡ್ ಗ್ರಂಥಿ, ಅಷ್ಟು ಜೀವಕೋಶಗಳನ್ನ ಇಲ್ಲಿ ಗಂಟ್ಲಿನ ಮುಂದೆ ಇಟ್ಟಿದೆ.
ನಮ್ಮ ಈ ಉಸಿರಾಟದ ಅಭ್ಯಾಸ ಏರ್ಪೇರ್ ಆದಾಗ ಅಲ್ಲಿ ತ್ಯಾಜ್ಯ ವಸ್ತುಗಳ ಶೇಖರಣೆ ಇರೋದ್ರಿಂದ ಇದು ಸರಿಯಾಗಿ ಕೆಲಸ ಮಾಡ ಹಾಗೇನಾಗುತ್ತೆ, ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಸ್ರವಿಸುವಿಕೆ ಆಗಲ್ಲ. ಹಾಗೇನ್ ಮಾಡ್ಬೇಕು, ನಾವು ಮಾತ್ರೆಯ ರೂಪದಲ್ಲಿ ಅದನ್ನ ಸೇವಿಸಬೇಕು. ಅಷ್ಟಕ್ಕೆ ಆಗತ್ತಾ, ಕಂಟ್ರೋಲ್ ಬರುತ್ತಾ? ಮತ್ ನಮ್ಮ ಅಭ್ಯಾಸ ಸರಿ ಇಲ್ದಿದ್ರೆ ಈ ಮಾತ್ರೆ ತಗೊಂಡಿದ್ದು ಅಲ್ಲಿ ಕೆಲಸ ಮಾಡಲ್ಲ ಅಂತ ಪರಿಸ್ಥಿತಿ ಉಂಟಾಗುತ್ತೆ. ಇದು ಒಂದು ಸಣ್ಣ ಉದಾಹರಣೆ. ಇದೇ ರೀತಿ ಇಡೀ ದೇಹದ ಎಲ್ಲಾ ಅಂಗಾಂಗಗಳಿಗೆ ಒಂದು ಏನು ಸಂಬಂಧಿತ ರೋಗಗಳು ಅಂದ್ರೆ ಅನಾರೋಗ್ಯಗಳು ಈ ರೀತಿ ಪ್ರಾರಂಭ ಆಗತ್ತೆ. ಶಾರೀರಿಕವಾಗ ಅಷ್ಟೇ ಅಲ್ಲ, ಮಾನಸಿಕ ಭಾವನಾತ್ಮಕ ಎಲ್ಲ ಆಯಾಮಗಳಲ್ಲೂ ಸಹ ಆರೋಗ್ಯ ಸುಸ್ಥಿತಿಯಲ್ಲಿ ಇರೋದಿಲ್ಲ. ಒಂದು ಉಚ್ಛ್ವಾಸ ಅಭ್ಯಾಸ ಸರಿಯಾಗಿದ್ದಲ್ಲಿ ಶ್ವಾಸಕೋಶದಲ್ಲಿ ಆಗುವಂತಹ ವಿನಿಮಯ ಸರಿಯಾಗಿ ಆಗತ್ತೆ. ಆಗ ರಕ್ತದಲ್ಲಿ ಏನೇನ್ ಬೇಕೋ ಆಮ್ಲಜನಕ ಪ್ರಾಣಶಕ್ತಿ ಎಲ್ಲವೂ ಒಳಗ್ ಹೋಗಿ ಪ್ರತಿಯೊಂದು ಜೀವಕೋಶದ ಹಂತದಲ್ಲೂ ಮತ್ತೊಂದು ವಿನಿಮಯ ಆಗುತ್ತೆ. ಎಲ್ಲವೂ ಸಮರ್ಪಕವಾಗಿ ನಡೀತಾ ಇರುತ್ತೆ. ಹಾಗಾಗಿ ನಮ್ಮ ಉಸಿರಾಟದ ಅಭ್ಯಾಸ ಪ್ರತಿಯೊಬ್ಬರಿಗೂ ಅನುಭವಗಳಾಗಿರುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಕಂಡಿರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಅವ್ರು ತಗೊಳ್ತಿರುವಂತಹ ಮಾತ್ರೆಯ ಪ್ರಮಾಣ 100 µg ತಗೋದಿದ್ರೆ 50ಕ್ಕೆ ಬಂದಿರ್ಬೋದು, 25ಕ್ಕೆ ಬಂದಿರ್ಬೋದು. ಕೊನೆಗೆ ಏನು ಇವರಿಗೆ ಅವಶ್ಯಕತೆನೇ ಇಲ್ಲ ಅನ್ನುವ ಸ್ಥಿತಿಗೂ ತಲುಪಿರ್ಬಹುದು. ಇದೇ ರೀತಿ ಹಲವಾರು ಅನಾರೋಗ್ಯಗಳಿಗೂ ಸಹ ಸುಧಾರಣೆ ತುಂಬಾ ಜನರು ತಮ್ಮ ಅನುಭವಗಳಲ್ಲಿ ಹೇಳಿರ್ತಾರೆ. ಇದರ ಹಿಂದಿನ ವೈಜ್ಞಾನಿಕತೆ ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇರುವಂತಹ ವಿಷಯಗಳನ್ನು ಆದಷ್ಟು ಸರಳೀಕೃತ ಮಾಡಿ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.